ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ತುಮಕೂರು ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲೊಂದಾದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಪ್ರೊಫೆಸರ್ ಹೊನ್ನೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲೊಂದಾದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಹೊನ್ನೇಶ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಪದ್ಮಾ ಎಂಎನ್ ರಾಜುರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 15 ವರ್ಷಗಳಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಎಸ್ಎಲ್ ಶಿವಕುಮಾರ್ ಸ್ವಾಮಿಯವರ ತಂಡ 19 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕೇವಲ 9 ಸ್ಥಾನಗಳನ್ನು ಪಡೆದಿತ್ತು. ಉಳಿದ 10 ಸ್ಥಾನಗಳನ್ನು ಎದುರು ಗುಂಪು ಪಡೆದ ಪರಿಣಾಮ 4ನೇ ಬಾರಿ ಅಧ್ಯಕ್ಷರಾಗಿ ಮುಂದುವರಿಯಲು ಸ್ಪರ್ಧಿಸಿದ ಎಸ್ಎಲ್ ಶಿವಕುಮಾರ್ ಸ್ವಾಮಿಯವರಿಗೆ ಹಿನ್ನಡೆಯಾಗಿದೆ. ಕೇವಲ ಒಂದೇ ಒಂದು ಸ್ಥಾನದಿಂದ ಸರಳ ಬಹುಮತ ಪಡೆದ ಎದುರು ಗುಂಪಿನವರಿಗೆ ಅಧ್ಯಕ್ಷ ಚುನಾವಣೆ ನಡೆಯುವವರೆಗೂ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿತ್ತು. ಶಿವಕುಮಾರ್ ಸ್ವಾಮಿ ಗುಂಪಿನ ಸದಸ್ಯರಾದ ಉಗ್ರೇಶ್ ಅಧ್ಯಕ್ಷ ಸ್ಥಾನ ಹಾಗೂ ಎಸ್ಎಲ್ ರಂಗನಾಥ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರೂ ಸಹ ಕಡೆ ಗಳಿಗೆಯಲ್ಲಿ ಮನವೊಲಿಸಿ ವಾಪಸ್ಸು ಪಡೆದ ಪರಿಣಾಮ ಅವಿರೋಧ ಆಯ್ಕೆ ಸಾಧ್ಯವಾಯಿತು. ಕೋಆಪರೇಟಿವ್ ರೂಲ್ ಪ್ರಕಾರ ಕೇವಲ 459 ಸದಸ್ಯರಿಗೆ ಅರ್ಹತೆಯನ್ನು ನೀಡಿ ಚುನಾವಣೆ ಮಾಡಲು ಹೊರಟ ಶಿವಕುಮಾರ ಸ್ವಾಮಿಯವರ ನಿರ್ಧಾರವನ್ನು ಖಂಡಿಸಿ ಅದಕ್ಕೆ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲೇರಿ 1400 ಹೆಚ್ಚು ಸದಸ್ಯರಿಗೆ ಚುನಾವಣೆಗೆ ಸ್ಪರ್ಧಿಸಲು ಅರ್ಹತೆ ತಂದರೆ ಉಳಿದ 350 ಸದಸ್ಯರಿಗೆ ಶಿವಕುಮಾರ ಸ್ವಾಮಿಯವರ ಗುಂಪು ಅರ್ಹತೆ ತಂದಿತ್ತು. ಒಟ್ಟಾರೆ ಚುನಾವಣೆ ಪ್ರಚಾರದಲ್ಲಿ ಸದಸ್ಯರ ಅನರ್ಹತೆಯನ್ನು ಸದಸ್ಯರ ಮುಂದಿಟ್ಟು ಗೆಲುವು ಸಾಧಿಸುವಲ್ಲಿ ಎದುರು ಗುಂಪು ಸಫಲವಾಗಿದೆ. ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಈ ದಿನ ನನಗೆ ಎಲ್ಲ ಆಯ್ಕೆಯಾದ ನಿರ್ದೇಶಕರು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಜವಾಬ್ದಾರಿಯುತವಾದ ಒಂದು ಹುದ್ದೆಯನ್ನು ನನ್ನ ಹೆಗಲ ಮೇಲೆ ಏರ್ತಿದ್ದಾರೆ. ಬ್ಯಾಂಕು ಅಲ್ಲಿ ಹಲವಾರು ಸಮಸ್ಯೆಗಳಿರ್ತದೆ, ಸಹಜ. ಆದರೆ ನಾವು ಸಮಸ್ಯೆಗೆ ತಕ್ಕಂತೆ ಜನರು ಕೇಳಿಕೆಗೆ ಸ್ಪಂದಿಸಿ ಅವರ ಆಸೆಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದೇದು, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸರ್ಕಾರದ ಕಾನೂನಿನ ಮೇರೆಯ ಮೇಲೆ 459 ಜನಕ್ಕೆ ಮಾತ್ರ ಅರ್ಹತೆಯನ್ನು ಕೊಡಲಾಗಿತ್ತು ಮತದಾನಕ್ಕೆ. ಇಂಥದ್ದಕ್ಕೆ ನಾವು ಇನ್ನು ಮುಂದೆ ಅವಕಾಶ ಕೊಡೋದಿಲ್ಲ ಹಾಗೆ ಅಂಥೇಳಿ ನಿಮಗೆ ಭರವಸೆ ಕೊಡ್ತೀನಿ. 100ಕ್ಕೆ 100ರಷ್ಟು ನಾವು ಮಾಡ್ತೀನಿ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಹೇಳಿದರೆ ಕಾನೂನು, ಅದೇ ಕಾನೂನು ಮುಂದುವರೆದ್ರೆ ಪ್ರತಿ ಸದಸ್ಯರು 3 ಸಾಮಾನ್ಯ ಸಭೆಗೆ ಬರಲೇಬೇಕು ಕಡ್ಡಾಯವಾಗಿ. ವರ್ಷಕ್ಕೆ 4-5 ಬಾರಿ ನೀವು ಅಕೌಂಟನ್ನು ತೊಳೋದು ಕೊಡೋದು ಮೇಂಟೈನ್ ಮಾಡಬೇಕು ಬ್ಯಾಂಕಲ್ಲಿ, ಆಗ ಮಾತ್ರ ನೀವು ಅರ್ಹರಾಗ್ತೀರಿ ಅನ್ನೋದರಲ್ಲಿ 2 ಮಾತು. ಈಗ ಮೊನ್ನೆ ಮತದಾನದಿಂದ ಮರುಕಳಿಸಬಾರದು ಮರುಕಳಿಸಬಾರದು ಅಂತ ಹೇಳಿದ್ರೆ ಅದಕ್ಕೆ ಪೂರ್ಣ ನಾವೇ ಜವಾಬ್ದಾರರಾಗ್ತೀವಿ ಅಂತ ಅಲ್ಲ. ನಾವು ಮಾಡೋ ಕೆಲಸ ಎಲ್ಲ ಮಾಡ್ತೇವೆ, ನಿಮಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಡ್ತೀವಿ. ಸರ್ಕಾರ ಇದ್ರ ಬಗ್ಗೆ ಏನಾದರೂ ಅಮೆಂಡ್ ಮಾಡಿ ಮಟ್ಟಿದ್ರೆ ನಿಮ್ಗೆ ಉತ್ತಮ ಆಗಬಹುದು. ಒಂದು ವೇಳೆ ಇದನ್ನೇ ಮುಂದುವರೆಸಿದ್ರೆ ನಿಮಗೆ ವೈಯಕ್ತಿಕವಾಗಿ ಎಲ್ಲ ಸದಸ್ಯರಿಗೆ ಪತ್ರ ಬರೆಯುವುದರ ಮುಖವೋ ಅಥವಾ ಬೋರ್ಡ್ ಹಾಕುವ ಮುಖೇನವೋ ಯಾವುದೋ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ತಿಳುವಳಿಕೆಯನ್ನು ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಅದೇ ರೀತಿ ಹೆಚ್ಚು ತಿಳುವಳಿಕೆ ಕೊಡ್ತಾ ಹೋದಾಗ ಇಷ್ಟೊಂದು ಇದಾಗೋದಿಲ್ಲ, ಅನ್ಯಾಯ ಆಗೋದಿಲ್ಲ ಅನ್ನೋದು ನನ್ನ ಭರವಸೆ. ಹಾಗಾಗಿ 100ಕ್ಕೆ ಒಂದು 60-70% ಆದರೂ ಮತ ಮಾಡಿದ ಅದಕ್ಕೆ ಒಂದು ಅರ್ಥ ಇದೆ. ಈಗ ಬರೀ 459 ಜನ ಅಂದರೆ ನಮ್ಮ ಮೆಂಬರ್ಸಲ್ಲಿ 0.15% ಔಟ್ ಆಫ್ ಅವರ್ ಮೆಂಬರ್, 5% ಇಲ್ಲ. ಅದು ಸೂಕ್ತ ಅಲ್ಲ. ಮತದಾನದ ಹಕ್ಕನ್ನು ನಾವು ಕಿತ್ಕೊಂಡಂಗೆ ಆಗ್ತದೆ. ಅದಕ್ಕೆ ಅವಕಾಶವನ್ನು ನಮ್ಮೆಲ್ಲ ನಿರ್ದೇಶಕರ ಸಹಕಾರದಿಂದ ಇದನ್ನು ಉತ್ತಮ ಪಡಿಸ್ತೇವೆ, ಸರಿಪಡಿಸ್ತೇವೆ ಅನ್ನೋ ಭರವಸೆ ನಾವು ನಿಮಗೆ ಹೇಳ್ತಾ ನಾನು 2 ಮಾತನ್ನು
ಸರ್ ಇದು ಈ ಎವ್ರಿ ಇಯರ್ ಟ್ರಾನ್ಸಾಕ್ಷನ್ ಆಗುತ್ತಲ್ಲ, ಆಗ್ಲೇ ಯಾರು ಕ್ವಾಲಿಫೈ ಇದಾರೆ ಮತ್ತೆ ಯಾರು ಕ್ವಾಲಿಫೈ ಇಲ್ಲ ಅದನ್ನ ಹಾಕಿದ್ರೆ ಕ್ವಾಲಿಫೈ ಇಲ್ದವರೆಲ್ಲ ಕ್ವಾಲಿಫೈ ಆಗಕ್ಕೆ ಅನುಕೂಲ ಆಗುತ್ತೆ. ಕೆಲಸ ಮಾಡ್ಬೇಕು ಅದು ಒಂದು ಬರದ ಒಂದು ಹೇಳ್ತೀನಿ. ಕ್ವಾಲಿಫೈ ಅಂತ ಹೇಳಿದಾಗ ನಾವು ನೋಟಿಸ್ ಬೋರ್ಡಿಗೆ ದೊಡ್ಡದಾಗ ಬೋರ್ಡ್ ಮಾಡಿಸ್ತೀವಿ, ಬೋರ್ಡೇ ಮಾಡಿಸ್ತೀನಿ ಅಲ್ಲಿ ಹೊರಗಡೆ ಹಿಂಗೆ ಹಿಂಗೆ ಇಂಥದ್ದೇ ಕಂಡೀಷನ್ ಹಿಂಗಿರಬೇಕು ಅಂತೇಳಿ. ಒಂದು ವೇಳೆ ಅದೇನಾದರೂ ಅಮೆಂಡ್ ಆದರೆ ಕಾನೂನು ಇರೋದು ಅದು ಇನ್ನೊಂದು ರೀತಿಯಲ್ಲಿ ನಿಮ್ಮಂಥವ್ರು ಸಲಹೆ ಸಹಕಾರವನ್ನು ಪಡೆದು ನಮ್ಮ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಏನು ಎಡ್ ಸಂಖ್ಯೆ ಇದೆ ಏನಿದೆ ಅವನ್ನ ವಿವರವಾದದ್ದು ಎಲ್ಲ ವಿಷಯವನ್ನು ನಾವು ಅದರಲ್ಲಿ ಇಟ್ಟಿಲ್ಲ ಅಲ್ವಾ, ಹಾಗಾಗಿ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ. ನಿಮ್ದು ಮಾತ ಆಕಾಂಕ್ಷೆ ಏನು, ಏನ್ ಮಾಡ್ಬೇಕು ಅಂತ ಮೊದಲನೇದು ಯಾವ್ದು ಇಟ್ಕೊಂಡಿದ್ರ ಈಗ ಅಧ್ಯಕ್ಷರಾದ್ಮೇಲೆ ಏನು ಏನು ಮೊದಲನೇದು ಯಾವುದು ಒಂದು ಕಾರ್ಯ ಮಾಡ್ಬೇಕು? ಮೊದಲನೇ ಕಾರ್ಯ ಅಂತ ಹೇಳಿದ್ರೆ ಈಗ ಮಾರ್ಚ್ ಹತ್ರಕ್ಕೆ ಬರ್ತಾ ಇದೆ ಅಲ್ವಾ ಫಿನಾನ್ಸಿಯಲ್ ಇಯರ್. ನಾವು ಬ್ಯಾಂಕ್ನವರು ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಶ್ರಮೆ ಬೀಳಬೇಕು. ಶ್ರಮೆ ಬಿದ್ದು ವಸೂಲಿ ಮಾಡ್ದ ನಾವು ಕೊಟ್ಟರೆ ಹಣಕ್ಕೆ ಮಾಡದೇ ಇದ್ದರೆ ನಾಳೆನೇ ಬೈತೀರ ನಾನು ಇವ್ರು ಬಂದಮೇಲೆ ಹಿಂಗಾಯ್ತಪ್ಪ ಅಂತ. ಅದಕ್ಕೆ ನಾವು ಅವಕಾಶ ಕೊಡಿದ ಹಾಗೆ ನನ್ನ ಎಲ್ಲ ನೌಕರ ವರ್ಗವನ್ನು ನನ್ನ ಇದಕ್ಕೆ ಕೈಗೆ ತೊಗೊಂಡು ನನ್ನ ವಿಶ್ವಾಸಕ್ಕೆ ತೊಗೊಂಡು ಅವ್ರನ್ನೆಲ್ಲ ಶುರು ಮಾಡಿ ಬ್ಯಾಂಕಿನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಶ್ರಮ ಬೀಳ್ತೀವಿ. ಅದನ್ನು ಹೇಳಿದ ಅಲ್ವಾ, ಹಿಂಗೆ ಎರಡು ತಿಂಗಳವರೆಗೂ ನಾವು ಏನು ಜಾಸ್ತಿ ಏನು ಇದು ಮಾಡ್ಲಿಕ್ಕೆ ಹೋಗೋಕ್ಕಾಗಲ್ಲ. ಅದಾದಮೇಲೆ ಇದೆಲ್ಲ ಆದಮೇಲೆ ಮತ್ತೆ ಫೈನಾನ್ಸಿಯಲ್ಲರೂ ಆದಮೇಲೆ ಬೇರೆ ಹೊಸ ಯೋಜನೆಗಳನ್ನು ಇನ್ನೊಂದು ಮತ್ತೊಂದನ್ನು ರೂಪಿಸಲಿಕ್ಕೆ ಇಂಥ ಸಹಕಾರಿಗಳನ್ನ ಹಿರಿಯರನ್ನ ಸಲಹೆ ಪಡೆದು ನಾವು ಅದನ್ನು ಮಾಡ್ತೀವಿ ಆಗ್ಬೋದಲ್ಲ. ಬ್ಯಾಂಕಿನ ಇತಿಹಾಸದಲ್ಲೇ ಮೊದಲನೇ ಬಾರಿ ಉಪಾಧ್ಯಕ್ಷ ಆಗಿ ಲೇಡಿ ಆಯ್ಕೆ ಆಗಿರೋ ನೀವೇ ಮೊದಲು, ಅದ್ರ ಬಗ್ಗೆ ಮಾತಾಡಿ. ಮೊದಲನೇದಾಗಿ ಎಲ್ಲ ಮತದಾರರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮುಖ್ಯವಾಗಿ ನಮ್ಮದು ಓಟ್ ಇರಲಿಲ್ಲ, ಓಟ್ ತಂದಂಥ ಶಾಮಣ್ಣವ್ರಿಗೂ ಮಂಜಣ್ಣವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಬ್ಯಾಂಕಿನ ಏಳ್ಗೆಗಾಗಿ ಶ್ರಮಿಸ್ತೀನಿ, ಹಿರಿಯರು ಮಾರ್ಗದರ್ಶನದಲ್ಲಿ ನಡೀತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿರಾನಗರದ 115 ವರ್ಷದ ಇತಿಹಾಸ ಇರುವ ಟೌನ್ ಬ್ಯಾಂಕಿನ ಚುನಾವಣೆ 2020 ಅಂದರೆ 5 ವರ್ಷದ ಅವಧಿಗೆ ಚುನಾವಣೆ ನಡೆದು ನಮ್ಮ ಒಂದು ಗುಂಪು ಇವತ್ತು ಅಧಿಕಾರನ ಸ್ವೀಕರಿಸಿದೆ. ಆ ಒಂದು ಗುಂಪಿನ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯರಾದ ಹಿರಿಯರಾದ ಗುರುಗಳಾದ ಪ್ರೊಫೆಸರ್ ಡಿ ಹೊನ್ನೇಶ್ವರವರು ಈ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತನಾದ ಎಮ್ ಎನ್ ರಾಜೂರವರ ಧರ್ಮಪತ್ನಿ ಪದ್ಮಾರವರು ಈ ಒಂದು ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇವರಿಗೂ ಸಹ ನನ್ನ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಸುಮಾರು 17 ವರ್ಷದ ಕಾಲ ನಮ್ಮ ಇನ್ನೊಬ್ಬ ಮಿತ್ರನ ಅಧಿಕಾರದಲ್ಲಿ ಅಧ್ಯಕ್ಷರಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಅವರು ಸಹ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಅಧ್ಯಕ್ಷರು ಆ ಏನು ಈ ಬ್ಯಾಂಕಿನಲ್ಲಿ ನ್ಯೂನತೆಗಳು ಇದೆ ಅದನ್ನು ಸರಿಪಡಿಸಿಕೊಂಡು ಈ ಒಂದು ಶೇರ್ ಹೋಲ್ಡರ್ಸ್ ಏನಿದ್ದಾರೆ 7,500 ಜನ ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಮತ ಚಲಾಯಿಸುವ ಹಕ್ಕೇ ಇಲ್ಲದಂಥ ಒಂದು ಸಂದರ್ಭ ಈ ಒಂದು ಚುನಾವಣೆಯಲ್ಲಿ ಒದಗಿದೆ. ಅದನ್ನು ಅವರಿಗೆ ಇನ್ನು ಮುಂದೆ ತಿಳುವಳಿಕೆ ಕೊಡುತ್ತಾ ಪ್ರತಿಯೊಂದು ಯಾವುದು ಜನರಲ್ ಬಾಡಿನಲ್ಲೂ ಅವರಿಗೆ ತಿಳುವಳಿಕೆ ಕೊಡಬೇಕು. ಮತ್ತು ಪಾಂಪ್ಲೆಟ್ಗಳನ್ನು ಹೊಡೆದು ಅವರಿಗೆ ಮನೆ ಮನೆಗೂ ತಲುಪಿಸಿ ಇಲ್ಲ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಅವರಿಗೆ ತಲುಪಿಸಿ ನೀವು ದಯಮಾಡಿ ಪ್ರತಿಯೊಂದು ಒಂದು ಇದು ಜನರಲ್ ಬಾಡಿಗೆ ಬರಲೇಬೇಕು, ಇದು ನಿಮ್ಮ ಹಕ್ಕು, ನೀವು ಮತ ಚಲಾವಣೆ ಕಳ್ಕೋಬಾರ್ದು, ಇದು ಸರ್ಕಾರದ ಆದೇಶ ಇರೋದರಿಂದ ನೀವು ಅನಿವಾರ್ಯತೆ ಇದೆ, ನೀವು ಮತ ಚಲಾಯಿಸಬೇಕು ಅಂದರೆ ನೀವು ಮೂರು ಸಾರಿ ಒಂದು ಇದಕ್ಕೆ ಜನರಲ್ ಬಾಡಿಗೆ ಬರಲೇಬೇಕು ಅನ್ನೋ ಒಂದು ಮಾಹಿತಿನ ಅವರಿಗೆ ತಿಳಿಸಲೇಬೇಕಾಗುತ್ತೆ. ಜೊತೆಗೆ ವರ್ಷದಲ್ಲಿ 5 ಬಾರಿ ಅವರ ಅಕೌಂಟಿನಲ್ಲಿ 500 ರೂಪಾಯಿ ಬ್ಯಾಲೆನ್ಸ್ಗೆ ಕಡಿಮೆ ಇಲ್ಲದಂತೆ ಇಡಬೇಕು. ಯಾವಾಗಲೂ 500 ರೂಪಾಯಿ ಕಡಿಮೆ ಇಲ್ಲದಂತೆ ಇಡಬೇಕು. ವರ್ಷಕ್ಕೆ 5 ಬಾರಿ ಅವರು
ಬ್ಯಾಂಕಿನಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು. ಈ ಮಾಹಿತಿನ ಎಲ್ಲ ನಮ್ಮ 7,000 to 8,000 ಇರೋ ಅಂಥ ನಮ್ಮ ಶೇರ್ ಹೋಲ್ಡರ್ಗೆ ಅವ್ರ ಗಮನಕ್ಕೆ ತಂದು, ಅದರಲ್ಲಿ ಅನೇಕ ಜನ ವಿದ್ಯಾವಂತರು ಇದ್ದಾರೆ, ತಿಳುವಳಿಕೆ ಇಲ್ದವರು ಇದ್ದಾರೆ, ಅಂಥವ್ರಿಗೆಲ್ಲ ಮನವೊಲಿಸಿ ಅವ್ರ ಮನಸ್ಸಿಗೆ ಅರಿವು ಮಾಡಿಕೊಟ್ಟು ಇದನ್ನು ಅವ್ರು ಮಾಡಿಕೊಟ್ರೆ ನಮ್ಮ ಮುಂದಿನ ಏಳಿಗೆಗೆ ಅವರು, ನಮ್ಮ ಮುಂದಿನ ಭವಿಷ್ಯಕ್ಕೆ, ಬ್ಯಾಂಕಿನ ಒಂದು ಅಭಿವೃದ್ಧಿಗೆ ಅವರು ಸಹಕಾರ ಕೊಡ್ತಾರೆ. ಈಗ ಚುನಾಯಿತರಾಗಿರೋ ಎಲ್ಲ ನನ್ನ ಸ್ನೇಹಿತರುಗಳು, ನಮ್ಮ ಅಧ್ಯಕ್ಷರಿಗೆ 19 ಜನನೂ ನಮ್ಮ ಅಧ್ಯಕ್ಷರಿಗೆ ಸಹಕಾರ ಕೊಟ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಬ್ಯಾಂಕ್ ಅಭಿವೃದ್ಧಿಪಡಿಸಲಿಕ್ಕೆ ಅವರು ಸಹಕಾರ ಕೊಟ್ಕೊಂಡು ಮುಂದೆ ಬ್ಯಾಂಕಿನ ಅಭಿವೃದ್ಧಿ ಪಥದಲ್ಲಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಬೇಕು. ಅನೇಕ ಬ್ರ್ಯಾಂಚ್ಗಳನ್ನ ತೆಗೆಯಕ್ಕು ಸರ್ಕಾರದ ಆದೇಶದಂತೆ, ಸರ್ಕಾರದ ಅನುಮತಿಯಂತೆ ನಾವು ಮುಂದುವರಿಬೇಕು. ನಮ್ಮಲ್ಲಿರೋಂಥ ಅಸೆಟ್ಗಳನ್ನ, ಅಂದರೆ ಅಸೆಟ್ಗಳನ್ನ ನಾವು ಇಟ್ಕೋಬಾರ್ದು. ಬ್ಯಾಂಕಿನ ಆದೇಶದ RBI ಒಂದು ಬೈಂಡಿಂಗ್ ಪ್ರಕಾರ ನಾವು ಬ್ಯಾಂಕಿನಲ್ಲಿ ಅಸೆಟ್ಗಳನ್ನ ಇಟ್ಕೋಬಾರ್ದು. ನಮ್ಮಲ್ಲಿ ಹಿಂದೆ ಹಿರಿಯರು ಮಾಡಿದಂಥ ಅನೇಕ ಅಸೆಟ್ಗಳಿರೋದ್ರಿಂದ ಅದು ಒಂದು ನಮಗೆ ಬ್ಯಾಂಕಿನ ಒಂದು ಬ್ರ್ಯಾಂಚ್ ಕೊಡಲಿಕ್ಕೆ ಅದು ಒಂದು ತಡೆಯಾಗಿದೆ. ಅದಕ್ಕೆ ನಾವು ಇರೋ ಸ್ವತ್ತುಗಳನ್ನ, ಬ್ಯಾಂಕಿನ ಹೆಸರಿನಲ್ಲಿರೋಂಥ ಸ್ವತ್ತುಗಳನ್ನ ಡಿಸ್ಪೋಸಲ್ ಮಾಡಬೇಕು, ಮಾರಾಟ ಮಾಡಿ ಆ ಬಂದ ಹಣನ ನಮ್ಮ ಬ್ಯಾಂಕಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಲ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಸುಮಾರು 12-15 ರೂಪಾಯಿ ಆಸ್ತಿ ಆಗುತ್ತೆ ಅದು. ಅದನ್ನು ಆದಷ್ಟು ಬೇಗ ಅದನ್ನು ಮಾರಾಟ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಕಾನೂನು ರೀತಿ ವ್ಯವಸ್ಥೆನ ನಮ್ಮ ಅಧ್ಯಕ್ಷರು ಮಾಡಬೇಕು. ಅದನ್ನು ತಕ್ಷಣ ಸುಮಾರು ಅವರ ಅವಧಿನಲ್ಲೇ ಅದನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬ್ಯಾಂಕಿಗೆ ಉನ್ನತಿಗೆ, ಬ್ಯಾಂಕಿನ ಅಭಿವೃದ್ಧಿಗೆ ಅವರು ಸಹಕರಿಸಬೇಕು. ಅದಕ್ಕೆ ನಾವೆಲ್ಲ ನಮ್ಮ 19 ಜನ, ನಮ್ಮ 10+9, 19 ಜನ ಶ್ರಮಿಸ್ತೀವಿ ಅಂತ ಹೇಳ್ತಾ ಈ ಒಂದು ವಿಚಾರದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಹಿರಿಯರಿಗೆ ನಮಸ್ಕರಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರಗಳನ್ನ ಅರ್ಪಿಸ್ತೇನೆ. ಶಿರಾ ನಗರದ ನಾರಾಯಣಸ್ವಾಮಿ ದೇವರ ರಥೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಬಿ ಸತ್ಯನಾರಾಯಣ್ ದಿನಾಂಕ 9/2/2020 ನಗರದ ನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ಪ್ರಾತಃ ಕಾಲದಿಂದ ಅಭಿಷೇಕ, ಪೂಜೆ, ಹೋಮ ಇತ್ಯಾದಿ ಪೂಜಾ ಕಾರ್ಯಗಳು ಜರುಗಿದ ನಂತರ ದೇವರನ್ನು ರಥದಲ್ಲಿರಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರಥೋತ್ಸವ ನಡೆಸಲಾಯಿತು. ಅವಶ್ಯಕತೆ ಬೇಕಾಗಿದೆ. ಶಿರಾ ನಗರದಲ್ಲೇ ಇದೊಂದೇ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನಡೆಯೋದ್ರಿಂದ ಭಕ್ತಾದಿಗಳ ವತಿಯಿಂದ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಹಾಗೂ ಮುಜರಾಯಿ ಇಲಾಖೆ ವತಿಯಿಂದ ದೇಣಿಗೆಯನ್ನು ಪಡೆದು ಕನಿಷ್ಠ 8-10 ಲಕ್ಷ ರೂಪಾಯಿ ಆಗುತ್ತೆ. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಸಹ ತಮ್ಮ ದೇಣಿಗೆಯನ್ನು ಶಿರಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಿಗಾಗಲಿ, ಮುಜರಾಯಿ ಇಲಾಖೆಯ ಅಧಿಕಾರಿಗಳಿಗಾಗಲಿ ತಲುಪಿಸಿ ಮುಂದಿನ ವರ್ಷದಿಂದ ಒಂದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸೇರಿರತಕ್ಕಂತಹ ರಥದಲ್ಲಿ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕಾಗಿದೆ ಅಂತ ಪರಮಾತ್ಮನ ಸನ್ನಿಧಿಯಲ್ಲಿ ಹಾಗೂ ಸನ್ಮಾನ್ಯ ಶಾಸಕರ ಸನ್ನಿಧಿಯಲ್ಲಿ ಅವರ ಪರವಾಗಿ ತಮ್ಮೆಲ್ಲರನ್ನು ಸಹ ¶¶
ರಥೋತ್ಸವದ ಕಾರ್ಯಕ್ರಮಕ್ಕೆ ಶಾಸಕ ಬಿ ಸತ್ಯನಾರಾಯಣ ಅವರು ಚಾಲನೆ ನೀಡಿದರು.
ಮುಂದೆ ಬನ್ನಿ, ಮುಂದೆ ಬರ್ರಿ, ಇಬ್ಬರು ಬರ್ತಾರೆ, ಆಗ್ತೇ ಬನ್ನಿ, ಮುಂದೆ ಬನ್ನಿ ನೀವು. ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್. ದಿನಾಂಕ 7/2/2020 ಶಿರಾದ ಚಿಕ್ನಳ್ಳಿ ಎಸ್ಕೆವಿಡಿ ಶಾಲೆಯ ಆವರಣದಲ್ಲಿ ವನಲು ಬೆಳಕಿನ ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ವಾಲಿಬಾಲ್ ಪಂದ್ಯಾವಳಿಗಳಿಗೆ ಚಾಲನೆಯನ್ನು ನೀಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್. ಈ ಪಂದ್ಯಾವಳಿಯನ್ನು ಉಗ್ರೇಗೌಡ ಕ್ರೀಡಾ ಯುವಕರ ಸಂಘ, ಜಿಲ್ಲಾ ಪಂಚಾಯತ್
ತಾಲೂಕ್ ಪಂಚಾಯತ್ ಹಾಗೂ ಯುವ ಕ್ರೀಡಾ ಇಲಾಖೆ ತುಮಕೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಗುತ್ತಿದೆ. ಮಹಿಳೆಯರ ವಾಲಿಬಾಲ್ ಪಂದ್ಯಾವಳಿಗೆ 4 ಜಿಲ್ಲೆಗಳಿಂದ ದಕ್ಷಿಣ ಕನ್ನಡ, ಮೈಸೂರು, ಬಳ್ಳಾರಿ ಹಾಗೂ ಬೆಂಗಳೂರಿನಿಂದ ಕ್ರೀಡಾಪಟುಗಳು ಆಗಮಿಸಿದ್ದರು. ಪುರುಷರ ವಿಭಾಗಕ್ಕೆ 6 ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡ್ರು, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷೆ ರಂಗನಾಥ ಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯೆ ಅಂಬುಜಾ ಮುಂತಾದವರು ಉಪಸ್ಥಿತರಿದ್ದರು. ಉದ್ಘಾಟನೆಯನ್ನ ನಿರ್ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ಜಿಲ್ಲಾ ಎಲ್ಲ ಪಂದ್ಯಾವಳಿಯನ್ನು ನೋಡಲು ವೀಕ್ಷಣೆ ಮಾಡಿದ್ದ ಗ್ರಾಮಸ್ಥರಿಗೆ ನಮಸ್ಕಾರ. ಹಾಗೂ ಕ್ರೀಡಾಪಟುಗಳು ಬಂದಿದ್ದೀರಿ, ತಮ್ಮೆಲ್ಲರಿಗೂ ನಮಸ್ಕಾರ. ಚಿಕ್ಕನಾಯಕನ ಹಳ್ಳಿಯಲ್ಲಿ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿಯೊಂದಿಗೆ ವೇದಿಕೆ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಾಡಿಕೆಯಂತೆ ಕ್ರೀಡಾಕೂಟಕ್ಕೆ ಜ್ಯೋತಿಯೊಂದು ದ್ಯೋತಕವಾಗಿ ಬರುವ ಎಲ್ಲ ವಿಘ್ನೆಗಳನ್ನ ಪಾರ್ ಮಾಡಲಿ, ಕ್ರೀಡಾಕೂಟ ಯಶಸ್ವಿಯಾಗಲಿ ಎನ್ನುವ ಒಂದು ವಾಡಿಕೆಯಂತೆ ರಮೇಶ್ ಸರ್ ಪ್ಲೀಸ್. ಉದ್ಘಾಟನೆಯನ್ನ ನಿರ್ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ಜಿಲ್ಲಾ ಪಂಚಾಯಿತಿಯಾಗಿದೆ. ಹೀಗಾಗಿ ನಿಜವಾಗ್ಲೂ ಒಳ್ಳೆಯ ಒಂದು ಸಮಾಜ ಸೇವಕರನ್ನ ಈ ಭಾಗದ ಜನ ಪಡ್ಕೊಂಡಿದ್ದಾರೆ. ಬರ್ತಾರೆ ಡಾಕ್ಟರ್ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಡ್ತೀನಪ್ಪ, ಮಾತಾಡಲಿ. ಇಲ್ಲ, ಮಕ್ಕಳು ಬಂದ ಮೇಲೇ ಮಾತಾಡಲ, ಒಂದು ಮೆಸೇಜ್ ಹೋಗುತ್ತೆ ಮಕ್ಕಳಿಗೆ. ಯಾರಿಗೆ ಮಾಡಿ? ವಾರ್ಡನ್ ಅವ್ರಿಗೆ ಮಾಡಿ. ಓಕೆ ನೋಡಿ, ಅವ್ರ ಜೊತೆ ಇರ್ತಕ್ಕಂಥ ಯುವಕರು ಕೂಡ ತುಂಬ ಸಕ್ರಿಯವಾಗಿದ್ದಾರೆ. ಗೌಡ್ರ ಜೊತೆ ಇರ್ತಕ್ಕಂಥ ಯುವಕರು ನಿತಿನ್ ಮತ್ತೊಬ್ಬ ಹುಡುಗ ನೋಡಿ, ಅವ್ರು ಎಷ್ಟು ಸಲ ಫೋನ್ ಮಾಡಿದ್ರು ನನಗಂದ್ರೆ, ಮೊನ್ನೆ ಒಂದು ಒಂದು ಕೆಲಸಕ್ಕೆ ಬಹಳ ಸಲ ಫೋನ್ ಮಾಡಿ ನನ್ನ ಆಮೇಲೆ ಮೆಸೇಜ್ ಮಾಡಿದ್ರು. ಆಮೇಲೆ ನಾನು ಅವ್ರಿಗೆ ಮಾಡಿದೆ, ಬಹಳ ಅದ್ಭುತವಾದ ಕಮಿಟ್ಮೆಂಟ್ ಇದೆ ವೈದ್ಯರಿಗೆ. ನಮ್ಮ ವೈದ್ಯರ ಸೇವೆ ನಿಜವಾಗ್ಲೂ ಕೂಡ ಈ ಭಾಗದ ಜನಕ್ಕೆ ತಲುಪ್ತಾ ಇರೋದು ನಮ್ಮ ಪುಣ್ಯ ಅಂತ ಅನ್ಸುತ್ತೆ. ಅತ್ಯುತ್ತಮವಾಗಿರ್ತಕ್ಕಂಥ ಆಸ್ಪತ್ರೆ ವ್ಯವಸ್ಥೆಯನ್ನು ಅವರು ಹೊಂದಿದ್ದಾರೆ. ಜೊತೆಗೆ ತಮ್ಮ ತಂದೆಯ ಒಂದು ಛಾಪನ್ನು ಹಾಗೆ ಮುಂದುವರಿಸಲಿ, ಅದು ನಮ್ಮ ಹಾರೈಕೆ ಆಗಿರುತ್ತೆ. ಮತ್ತೆ ಅವರು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಪ್ರವೇಶ ಪಡೀಲಿ, ನಮಗೆಲ್ಲ ಹೆಮ್ಮೆ ಅನಿಸುತ್ತೆ, ತುಂಬ ಆನಂದವೂ ಕೂಡ ಅನಿಸುತ್ತೆ. ಅನೇಕ ಭಾಗಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ಕ್ರೀಡಾಪಟುಗಳು ಬಂದಿದ್ದಾರೆ. ಹೀಗೆ ಸಂಜೆ ಆಗ್ತಾ ಆಗ್ತಾ ವೇದಿಕೆ ರಂಗೇರುತ್ತೆ. ಇಡೀ ಚಿಕ್ಕನಹಳ್ಳಿ ಹಬ್ಬದ ವಾತಾವರಣವನ್ನ ಅನುಭವಿಸ್ತಾ ಇರತಕ್ಕಂಥದ್ದು ಇವತ್ತು ನ್ಯಾಷನಲ್ ಹೈವೇ ಮೇಲೆ ಹೋಗೋ ಜನ ಎಲ್ಲ ನೋಡ್ತಾರೆ. ಇಡೀ ಕಾರ್ಯಕ್ರಮದ ಈ ಹೊನಲು ಬೆಳಕಿನ ಪಂದ್ಯವನ್ನ ಬಹಳ ದೊಡ್ಡ ಕಿರೀಟ ಚಿಕ್ಕನಹಳ್ಳಿ ಮತ್ತು ಚಿಕ್ಕನಹಳ್ಳಿ ಯುವಕರಿಗೆ, ನೀವೆಲ್ಲ ಅಭಿನಂದನೆಗೆ ಅರ್ಹರಪ್ಪ. ಆಲ್ ಯೂತ್ಸ್, ತುಂಬಾ ಡೆಡಿಕೇಶನ್ ಇದೆ ನಿಮ್ದು. ಎಷ್ಟು ಸುಂದರವಾದ ಅಂಕಣವನ್ನ ರೆಡಿ ಮಾಡಿದ್ದೀರಾ, ಎಷ್ಟು ವ್ಯವಸ್ಥಿತವಾಗಿ ಈ ಪರಿಸರವನ್ನ ಇಟ್ಕೊಂಡಿದ್ದೀರಾ, ತುಂಬಾ ಹೆಮ್ಮೆ ಅನ್ಸತ್ತೆ. ಈ ಉತ್ಸಾಹ, ಈ ಹುಮ್ಮಸ್ಸು ಹಾಗೇ ಇರಲಿ, ಎಂದಿಗೂ ಕೂಡ ನಿಮ್ಮ ಉತ್ಸಾಹ ಕುಗ್ಗದಿರಲಿ. ನಮ್ಮ ಬೆಂಬಲ ಸದಾ ನಿಮ್ಮೊಂದಿಗೆ ಇರುತ್ತೆ. ನೀವೆಲ್ಲರೂ ಹಿರಿಯರೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದೀರಾ ಯುವಕರಿಗೆ, ತುಂಬಾ ಸಂತೋಷ. ಯಾಕಂದ್ರೆ ಕೆಲವು ಬಾರಿ ಅವ್ರು ಎಡವುತ್ತಾರೆ, ಅವ್ರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ಆ ಕೆಲಸವನ್ನ ನಾವು ಮಾಡ್ಬೇಕು. ಕಾರ್ಯಕ್ರಮ 3 ದಿನಗಳ ಕಾರ್ಯಕ್ರಮ ಇದು. ದಿನಾಂಕ 7/2/2020 ಅಂದ್ರೆ ಇಂದು ಶುಕ್ರವಾರ
ಉದ್ಘಾಟನಾ ಪಂದ್ಯಗಳು ನಡೆಯುತ್ತೆ. 9ನೇ ತಾರೀಕಿನವರೆಗೆ ನಿರಂತರವಾಗಿ ನಡೆದು 9ನೇ ತಾರೀಕಿಗೆ ಸಂಜೆ ಸಮಾರೋಪ ಸಮಾರಂಭ ಇರುತ್ತೆ. ಆ ಸಮಾರೋಪ ಸಮಾರಂಭಕ್ಕೆ ನಾಡಿನ ಸಚಿವರುಗಳು, ಧೀಮಂತ ವ್ಯಕ್ತಿಗಳು, ಕ್ರೀಡಾಪಟುಗಳು ಇವರೆಲ್ಲ ಆಗಮಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಶಾಲೆಯಲ್ಲಿ ಈ ಸಲ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಅಂತ ಬೆಳಿಗ್ಗೆ ಉಮೇಶ್ ಅವರು ಹೇಳಿದ್ರು, ನನಗೆ ಬಹಳ ಖುಷಿಯಾಗೋಯ್ತು. ಆಮೇಲೆ ಇದೇ ಶಾಲೆಯಿಂದ ಹತ್ತೋರ್ವ ವಿದ್ಯಾರ್ಥಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ರು. ಆ ಮಗುವಿಗೂ ಕೂಡ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು. ನೋಡಿ, ನಿಮ್ಮ ಒಡನಾಟ ಎಸ್ ಕೆ ಒಡಿಯೊಂದಿಗೆ ಇರೋದ್ರಿಂದ ನಾವೆಲ್ಲ ತುಂಬಾ ಸುರಕ್ಷಿತವಾಗಿದ್ದೀವಿ, ನಾವು ತುಂಬಾ ಅಭಿಮಾನಪೂರ್ವಕವಾಗಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ. ನಮ್ಮ ಶಾಲೆ ಎಲ್ಲಾ ಶಿಕ್ಷಕರಿಗೆ ಮತ್ತೆ ನಮ್ಮ ಶಾಲಾ ಶಿಕ್ಷಕರು ಕೂಡ ಅಷ್ಟೇ, ನೀವು ಈ ಊರಿನ ಜನ ತುಂಬಾ ಧನ್ಯರು, ಒಳ್ಳೆ ಒಳ್ಳೆ ಮೇಷ್ಟ್ರಗಳನ್ನು ಪಡೆದಿದ್ದೀರಾ. ಕಾಲೇಜ್ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಬರೋ ಮಕ್ಕಳ ಈ ಕಡೆ ಬರಬೇಕು, ಬನ್ನಿ ಮುಂದೆ ಬನ್ನಿ, ಜಾಗ ಬೇಡಿ ಅವರಿಗೆ. ಹೀಗಾಗಿ ನಿಮ್ಮ ಕ್ರೀಡಾ ಪ್ರೀತಿ, ಕ್ರೀಡಾ ಸ್ಫೂರ್ತಿ ನಮ್ಮ ಶಾಲೆ ಎಲ್ಲಾ ಶಿಕ್ಷಕರಿಗೆ ಸಂತೋಷವನ್ನು ತಂದಿದೆ. ಬರ ಇಲ್ಲಿ, ಏ ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಮುಂದೆ ಬರ್ರಿ, ಅಲ್ಲಿಂದ ಅಲ್ಲಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮನೆ ಬರ್ರಿ. ದಿವ್ಯಾ ಬಾರಮ್ಮ, ಈಗ ಉದ್ಘಾಟನ ಪೂರ್ವದಲ್ಲಿ ನಾವೊಂದು ಅಭಿನಂದನೆಯನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಹೊನಲು ಬೆಳಕಿನ ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಗೌಡರು ಎಲ್ಲ ಕ್ರೀಡಾಪ್ರೇಮಿಗಳನ್ನ ಕುರಿತು ಮಾತನಾಡಬೇಕು, ಜೊತೆಗೆ ಶುಭಾಶಯಗಳನ್ನ ಕೋರ್ಬೇಕು ಅಂತ ಹೇಳ್ಬಿಟ್ಟು, ಮತ್ತು ಎಲ್ಲ ಕ್ರೀಡಾಪ್ರೇಮಿಗಳಿಗೆ ಆ ಪ್ರೇರಣಾದಾಯಕ ನುಡಿಗಳನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವರಿಗೆ ಈ ಮೈಕ್ ಅನ್ನ ಹಸ್ತಾಂತರ ಮಾಡ್ತಾ ಇದ್ದೀನಿ. ಗೌಡರಿಗೆ ಸ್ವಾಗತ. ಶ್ರೀ ದಿವಂಗತ ಉಗ್ರೇಗೌಡರ ಕ್ರೀಡಾ ಯುವಕರ ಸಂಘ ವತಿಯಿಂದ ಏನು ಈ 3 ದಿನದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಇವತ್ತು ಏರ್ಪಟ್ಟಿದೆ, ಇವತ್ತಿಂದ ಶುರುವಾಗ್ತಾ ಇದೆ ಇದು. ನಾನು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಆಯೋಜಕರುಗಳು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆಪಡ್ತೇನೆ. ಯಾಕಂದರೆ ಅವರೆಲ್ಲ ಯುವಕರು ಅವರೆಲ್ಲ ಪರಿಶ್ರಮಿಸಿ ಒಗ್ಗೂಡಿ ಈ ಒಂದು ಸುಂದರವಾದ ಒಂದು ಕ್ರೀಡಾ ಪಂದ್ಯಾವಳಿ ಇವತ್ತು ನಡೆಯಲು ಇವತ್ತು ಕಾರಣಕರ್ತರಾಗಿದ್ದಾರೆ. ಏಕೆಂದರೆ ಕ್ರೀಡೆಗೆ ಯಾವುದೇ ಒಂದು ಧರ್ಮ ಇಲ್ಲ, ಜಾತಿ ಇಲ್ಲ. ಕ್ರೀಡೆಯಲ್ಲಿ ನೀವು ಒಂದು ಉತ್ತಮ ಆರ್ಥಿಕ ಪರಿಸ್ಥಿತಿಯಿಂದ ಬರಬೇಕು ಅನ್ನೋದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ನೀವು ನೋಡಿರ್ಬೋದು, ಬಾಕ್ಸಿಂಗ್ ಚಾಂಪಿಯನ್ ಮೇರಿ ಕೋಮ್ ಇರ್ಬೋದು, ಅಥವಾ ಅಥ್ಲೆಟಿಕ್ ಚಾಂಪಿಯನ್ ಹಿಮಾ ದಾಸ್ ಇರ್ಬೋದು, ಅಥವಾ ಕ್ರಿಕೆಟಲ್ಲಿ ರವೀಂದ್ರ ಜಡೇಜಾ, ಮೊಹಮ್ಮದ್ ಶಮಿ, ಇವರೆಲ್ಲರೂ ಬಹಳ ಅತ್ಯಂತ ಹಿಂದುಳಿದ ಪ್ರದೇಶಗಳಿಂದ ಬಂದು ಅತ್ಯಂತ ತೀರಾ ಕೆಳಮಟ್ಟದ ಆರ್ಥಿಕ ಪರಿಸ್ಥಿತಿಯಿಂದ ಬಂದು ಇವತ್ತು ಒಂದು ಉತ್ತಮ ಸಾಧನೆ ಮಾಡಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಉತ್ತಮವಾದ ಹೆಸರು ಮಾಡಿದ್ದಾರೆ. ಇದಕ್ಕೆ ಕಾರಣ ಅವರು ಕ್ರೀಡೆಗೆ ಕೊಟ್ಟಿರ್ತಕ್ಕಂಥ ಶ್ರದ್ಧೆ, ಪರಿಶ್ರಮ ಮತ್ತು ಪ್ರಯತ್ನ. ತಮ್ಮೆಲ್ಲರಿಗೂ ನಾನು ಕ್ರೀಡಾಪಟುಗಳಿಗೆ ಹೇಳೋದು ಇಷ್ಟೇ, ಇಲ್ಲಿ ಕ್ರೀಡೆಯಲ್ಲಿ ಕ್ರೀಡಾ ಪ್ರೌಢತ್ವ ಮತ್ತು ಕ್ರೀಡಾ ಕೌಶಲ್ಯತೆ ಭಾಳ ಮುಖ್ಯ. ಟೀಮ್ ಸ್ಪಿರಿಟು ಮತ್ತು ಟೀಮ್ ಯೂನಿಟಿ ಭಾಳ ಮುಖ್ಯ. ಒಬ್ಬ ನಾಯಕನಿದ್ರೂ ಕೂಡ ಪ್ರತಿಯೊಬ್ಬರೂ ನಾಯಕನಂತರ ಆಟ ಆಡಬೇಕು. ಯಾಕಂದರೆ ಒಬ್ಬೊಬ್ಬರದ್ದು ಜವಾಬ್ದಾರಿ ಇದ್ದರೆ, ಒಟ್ಟಾಗಿ ಟೀಮ್ ಸ್ಪಿರಿಟ್ ಇದ್ದರೆ ಒಳ್ಳೆ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ನಾವು ಈ ಮಾತನ್ನು ಹೇಳ್ತಾ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಈ ವಿಶ್ವದಾದ್ಯಂತ ಅನೇಕ ರಾಷ್ಟ್ರಗಳು ಒಬ್ಬ ಕ್ರೀಡಾಪಟುವಿಂದ ಗುರುತಿಸ್ತಾರೆ. ಇವತ್ತು ಬ್ರೆಜಿಲಲ್ಲಿ ನೀವು ನೋಡಿರ್ಬೋದು, ಬ್ರೆಜಿಲ್ ಕಾಫಿಗೆ ಬಹಳ ಪ್ರಖ್ಯಾತಿ. ಆದರೂ ಕೂಡ ಬ್ರೆಜಿಲ್ ಅಂತ ಕೂಡ ಎಲ್ಲರೂ ಪೀಲೆ ಅಂತ ಹೇಳ್ತಾರೆ, ಪೀಲೆ ಫುಟ್ಬಾಲ್ ಪ್ಲೇಯರ್ ಅವರು, ಅವರಿಂದ ಪ್ರಖ್ಯಾತಿ ಆಗಿದೆ. ಆದರೆ ಅದೇ ರೀತಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಡೊನಾಲ್ಡ್ ಬ್ರಾಡ್ಮನ್ ಅಂತ ಹೇಳ್ತಾನೆ. ಒಬ್ಬ ಕ್ರೀಡಾಪಟು ಒಬ್ಬ ದೇಶದ ಅಸ್ತಿತ್ವದ ಬಗ್ಗೆ ಒಂದು ಒಂದು ಹೆಸರು ಮಾಡ್ತಾನೆ ಅಂತ ಹೇಳಿದ್ರೆ ಕ್ರೀಡೆಗೆ ಎಷ್ಟು ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ನಾವು ತಿಳ್ಕೋಬಹುದು. ಇದರ ಅದಲ್ದಲೇ ನಮ್ಮ ದೈಹಿಕ ಅಭಿವೃದ್ಧಿ, ಮಾನಸಿಕ ಅಭಿವೃದ್ಧಿಯಲ್ಲಿ ಕೂಡ ಕ್ರೀಡೆ ಬಹಳ ಪ್ರಮುಖ್ಯ ಪಾತ್ರ ವಹಿಸ್ತದೆ. ಇದನ್ನು ನಿಮ್ಮ ನೈಜ ಜೀವನದಲ್ಲೂ ಕೂಡ ಮುಂದೆ ಬಹಳ ಅವಶ್ಯಕತೆ, ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕ್ರೀಡಾ ಪಂದ್ಯಾವಳಿ ಉತ್ತಮವಾಗಿ ನಡೆದು ಬರಲಿ. ನಾನು ಈ ಒಂದು ಕ್ರೀಡಾ ಪಂದ್ಯಾವಳಿ 4 ಗಂಟೆಗೆ ಅಂದ್ಕೊಂಡು ನಾನು ಬೆಳಗ್ಗೆನೇ ಬಂದಿದ್ದೆ ಇವತ್ತು ಸಿರಾಗೆ. ಹಲವಾರು ಕಾರ್ಯಕ್ರಮಗಳಿದ್ವಿ ಇವತ್ತು,
ನಾಲ್ಕು ಗಂಟೆಗೆ ಇರುತ್ತೆ ಅಂತಕೊಂಡು ತಮ್ಮನ್ನ ಭೇಟಿ ಆಗಿ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಬಂದೆ. ಕಾರಣಾಂತರ ಇವತ್ತು ತಡವಾಗಿ ಕಾರ್ಯಕ್ರಮ ಶುರುವಾಗ್ತಾ ಇದೆ, ಆದ್ರೆ ಚಿಂತೆ ಇಲ್ಲ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಬರಲಿ. ತಾವೆಲ್ಲರೂ ಇಲ್ಲಿಂದನ ಈ ಒಂದು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಬೇಕು, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ, ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ತಾವೆಲ್ಲರೂ ಆಯ್ಕೆ ಆಗಿ ಆ ಒಂದು ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಇಲ್ಲಿಂದ ಪಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಯಾಕಂದ್ರೆ ಈ ಒಂದು ಕ್ರೀಡಾ ಪಂದ್ಯಾವಳಿ ತಮ್ಮೆಲ್ಲರಿಗೂ ವೇದಿಕೆ ಇದ್ದಂಗೆ, ಇದು ಆಯೋಜಿತರಲ್ಲದೆ ತರಬೇತಿಗಾರರೇನಿದ್ದಾರೆ, ತರಬೇತಿಗಾರರ ಉತ್ತಮ ಪ್ರತಿಭೆಗಳನ್ನು ಗುರುತಿಸುವ ಒಂದು ಅವಕಾಶ, ಹಾಗೆಯೇ ಏನು ಆಟಗಾರರಿದ್ದಾರೆ ಅವರ ಪ್ರತಿಭೆಯನ್ನು ಪ್ರದರ್ಶಿಸುವ ಒಂದು ಅವಕಾಶ ಇರ್ತದೆ. ಅದರಿಂದ ಇಲ್ಲಿಂದ ತಮ್ಮ ಏನು ಈ ಕ್ರೀಡೆಯನ್ನು ಪ್ರೊಫೆಷನಲ್ ಆಗಿ ತಗೋಬೇಕು ಅಂತಕ್ಕಂಥ ಕ್ರೀಡಾಪಟುಗಳು ಬಹಳ ಒಂದು ಉತ್ತಮವಾದ ವೇದಿಕೆಯಲ್ಲಿ ತಾವು ಇಲ್ಲಿಂದ ಮೇಲುಗಡೆ ರಾಜ್ಯ ಮಟ್ಟಕ್ಕೆ ಅಥವಾ ರಾಷ್ಟ್ರ ಮಟ್ಟಕ್ಕೆ ಆಡಲಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಪಂದ್ಯಾವಳಿ ಉತ್ತಮವಾಗಿ ಮೂಡ್ ಬರಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ನಾನು ಇಲ್ಲಿ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ಉಗ್ರೇಗೌಡ ಕ್ರೀಡಾ ಯುವಕರ ಸಂಘದ ಆಯೋಜಿತರು ಪದಾಧಿಕಾರಿಗಳಿಗೂ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಮತ್ತೆ ಪ್ರೀತಿಯ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಹಳ ಅಮೂಲ್ಯವಾದ ಮಾತುಗಳನ್ನ ಆಡಿರ್ತಕ್ಕಂಥ ಗೌಡರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ಗೌಡರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಸರ್ ಕೂತ್ಕೊಳ್ಳಿ ಸರ್, ಸೈಡಿಂದ ಆ ಕಡೆಯಿಂದ ಹೋಗಪ್ಪ, ಆ ಕಡೆ ಹೋಗಪ್ಪ, ಮೂಮೆಂಟಮ್ ಕೊಡಿ, ಮೂಮೆಂಟಮ್ ಕೊಡ್ರಿ, ಗೌಡರಿಗೆ ಬನ್ನಿ ಸರ್, ಬನ್ನಿ ಸರ್, ಗೌಡರಿಗೆ ಸಮಿತಿ ಅಧ್ಯಕ್ಷರುಗಳು, ಕ್ರೀಡಾ ಪ್ರೋತ್ಸಾಹಕರು, ಸಮಾಜ ಸುಧಾರಕರೆಲ್ಲ ಸೇರಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಗೌಡರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತುಂಬ ಹೃದಯದ ಅಭಿನಂದನೆಗಳು ಗೌಡ್ರೆ, ತಮ್ಮ ಸೇವೆ ಹೀಗೆ ಮತ್ತೆ ಮತ್ತೆ ಕಾಲಾನುಕ್ರಮದಲ್ಲಿ ಸಿಗ್ತಾ ಹೋಗಲಿ, ಸಂದರ್ಭೋಚಿತವಾಗಿ ಸಿಗ್ತಾ ಹೋಗಲಿ ಅಂತ ಬಯಸ್ತೇವೆ. ದಯವಿಟ್ಟು ಎಲ್ಲರ ಬೇಡಿಕೆ ಆಗಿದೆ ಗೌಡರಿಗೆ, ನಾನು ಕೂಡ ಪರ್ಸ್ನಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ದಯವಿಟ್ಟು ಬರಬೇಕು. ಯಾಕೆಂದರೆ ನಿಮ್ಮ ಅನುಪಸ್ಥಿತಿ ನಮ್ಮನ್ನು ಕಾಡಬಾರ್ದು ಅಂತಷ್ಟೇ, ಬೇರೆ ಇನ್ನೇನಿಲ್ಲ. ಅಪ್ಪಾಜಿ ಅವ್ರ ರೋಲನ್ನು ಆ್ಯಕ್ಟ್ ಮಾಡ್ತಾರೆ. ಧನ್ಯವಾದಗಳು. ನಮ್ಮದೊಂದು ಭಾಳ ಕೋರಿಕೆ, ಪಾಪ್ಲೆಟ್ನಲ್ಲಿ ಒಂದು ಸ್ವಲ್ಪ ಸಣ್ಣ ತಪ್ಪಾಗಿದೆ, ಡಾಕ್ಟರ್ ಸರ್ ನಮ್ಮ ಸಂಘದನ್ನು ಕ್ಷಮಿಸ್ಬೇಕು ಅಂತ ಕೇಳ್ಕೊಂತ ಇದೆ. ಎರಡು ಸಮಬಲದ ತಂಡಗಳು ಹೇಮಾ ಸರ್ವಿಸ್ ವಿಭಾಗದಲ್ಲಿ 2-3 ಬಲವಾದ ಸರ್ವಿಸ್ ಅಂಕನದಿಂದ ಬಲದೂರ ಸುಲಭವಾಗಿ ಎರಡನೆಯ ಅಂಕವನ್ನು ತಮ್ಮದಾಗಿಸಿಕೊಂಡಿ 2-3 2-3 ಆಕರ್ಷಕವಾದಂತಹ ಸರಳ ಡ್ರಾಪ್ನಲ್ಲಿ ಪಲ್ಲವಿ ಸಮಬಲದ ಹೋರಾಟವನ್ನು ಕಾಯ್ದಿರಿಸಿಕೊಂಡಿದೆ. 2 ಮಹಿಳಾ ವಿಭಾಗದ ಸಮಬಲದ ತಂಡಗಳು ರಿಯಾ ಶಿರಾ ತಾಲೂಕು ಕುರುಬರಾಮನಹಳ್ಳಿ ಗೇಟ್ ಬಳಿ ಮರಕ್ಕೆ ಕಾರು ಡಿಕ್ಕಿ, ಸ್ಥಳದಲ್ಲೇ ಇಬ್ಬರು ಸಾವು, ಓರ್ವನಿಗೆ ಗಂಭೀರ ಗಾಯ.
ಶಿರಾ ತಾಲೂಕಿನ ಕುರುಬರಾಮನಹಳ್ಳಿ ಗೇಟ್ ಬಳಿ ಶಿರಾದಿಂದ ಅಮರಾಪುರದ ಕಡೆಗೆ ಹೋಗುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸಾವನ್ನಪ್ಪಿ ಓರ್ವನಿಗೆ ಗಂಭೀರ ಗಾಯವಾಗಿದೆ. ಮೃತರು ಆಂಧ್ರಪ್ರದೇಶದ ಮಡಕ್ಶಿರಾದ ಹನುಮಂತರಾಯಪ್ಪ ಸುಮಾರು 30 ವರ್ಷ ಹಾಗೂ ಪವನ್ ಎಂದು ಗುರುತಿಸಲಾಗಿದೆ. ಪ್ರಕರಣ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ. ಇದು ಜನಪರ ಧ್ವನಿ.